ಎಲ್ಲದಕ್ಕೂ ಬೆಲೆ ತೆರಬೇಕಾ ಅಂತ ಕೇಳ್ತಿದ್ದೀರಿ. ಎಲ್ಲದಕ್ಕೂ ಬೆಲೆ ತೆರಬೇಕು. ಇದು ಹೇಗಂದ್ರೆ, ಈಗ ನನ್ನ ಎಡಗಾಲು ಇಲ್ಲಿದೆ, ಬಲಗಾಲು ಇಲ್ಲಿದೆ. ಬಲಗಾಲು ಅಲ್ಲಿಗೆ ಹೋಗಬೇಕು ಅಂದರೆ ಆ ಜಾಗನ ಖಾಲಿ ಮಾಡಬೇಕು ಅಲ್ವಾ? ಹೌದಾ ಅಲ್ವಾ? ಇಲ್ಲ, ಇಲ್ಲೂ ಕೂಡ ಇರಬೇಕು, ಆದರೆ ಕಾಲನ್ನು ಅಲ್ಲಿ ಇಡಬೇಕು. ಅದು ಸಾಧ್ಯನಾ? ಇಲ್ಲ. ಅದನ್ನು ಸಂತೋಷವಾಗಿ ಮಾಡಿದರೆ ಬೆಲೆ ತೆತ್ತ ಹಾಗೆ ಅನ್ಸಲ್ಲ. ದುಃಖದಿಂದ ಮಾಡಿದರೆ ಪ್ರತಿ ಹೆಜ್ಜೆನೂ ಬೆಲೆ ತೆರೋ ಹಾಗೇನೆ. ಈಗ ಮಾವಿನ ಸೀಸನ್ನು, ನಾನು ಟೊರಾಂಟೋದಲ್ಲಿ ಏನು ಮಾಡ್ತಿದ್ದೀನಿ? ವರ್ಷದಲ್ಲಿ 3 ತಿಂಗಳು ಭಾರತದಲ್ಲಿ ಒಂದೇ ಧರ್ಮ ಮಾವು, ಅದರಲ್ಲೇ ಮುಳುಗಿರ್ತೀವಿ. ಮಾವಿನ ಸೀಸನ್ನಲ್ಲಿ ಟೊರಾಂಟೋದಲ್ಲಿ ಹಾಕಿದ್ದೀನಿ. ಎಂಥ ಬೆಲೆ ತೆರ್ತಿದ್ದೀನಿ. ಹೃತ್ಪೂರ್ವಕವಾಗಿ ಯಾವುದನ್ನು ಮಾಡ್ತಿರೋ ಅದು ಬೆಲೆ ತೆರೋ ಹಾಗೆ ಅನ್ಸಲ್ಲ. ಇಷ್ಟ ಇಲ್ಲದೆ ಮಾಡಿದ್ದು ಬೆಲೆ ತೆತ್ತ ಹಾಗೆ ಅನ್ಸತ್ತೆ ಅಲ್ವಾ? ನಿಮ್ಮ ಜೀವನನ ಹೃತ್ಪೂರ್ವಕವಾಗಿ ನಿರ್ವಹಿಸ್ತಿರೋ ಇಲ್ವೋ ಅನ್ನೋದು ನಿಮಗೆ ಬಿಟ್ಟಿದ್ದು. ಹೃತ್ಪೂರ್ವಕವಾಗಿ ಯಾವುದು ಆಗುತ್ತೋ ಅದು ಸ್ವರ್ಗ ಅನ್ಸತ್ತೆ. ಅದೇ ಸಂಗತಿ ಇಷ್ಟ ಇಲ್ಲದೆ ಆದರೆ ನರಕದ ಹಾಗೆ ಅನ್ಸತ್ತೆ ಅಲ್ವಾ? ಈ ಆಯ್ಕೆ ನಿಮಗಿದೆ. ಪ್ರತಿ ಉಸಿರು, ಹೃದಯದ ಪ್ರತಿ ಬಡಿತಾನ ಹೃತ್ಪೂರ್ವಕವಾಗಿಸಬಹುದು ಅಥವಾ ಮನಸ್ಸಿಲ್ಲದ ಪ್ರಕ್ರಿಯೆ ಆಗಿಸಬಹುದು. ಮನಸ್ಸಿಲ್ಲದೆ ಮಾಡಿದರೆ ಎಲ್ಲಾನು ನರಳಾಟ ಆಗುತ್ತೆ, ಹೃತ್ಪೂರ್ವಕವಾದರೆ ಎಲ್ಲಾನು ಅದ್ಭುತ. ಬೆಲೆ ಬಗ್ಗೆ ಯೋಚಿಸಬೇಡಿ, ಹಾಗೇನೂ ಇಲ್ಲ. ಈ ಜೀವನದಲ್ಲಿ ಬೆಲೆ ತೆರೋಕೆ ಸಮಯ ಇಲ್ಲ. ಯಾಕಂದ್ರೆ ಜೀವನ ಸಮಯ ಮತ್ತು ಶಕ್ತಿಯ ಒಂದು ಏರ್ಪಾಡು ಅಷ್ಟೇ. ಶಕ್ತಿನ ನಿರ್ವಹಿಸಬಹುದು, ಸಮಯ ಜಾರ್ತಿದೆ ಅಲ್ವಾ? ನಿಮಗೆ ಇಷ್ಟ ಆಗಲಿ ಬಿಡ್ಲಿ, ಸಂತೋಷವಾಗಿರಿ ಇಲ್ಲದೇ ಇರಿ, ಎಚ್ಚರ ಇರಿ, ನಿದ್ದೆ ಮಾಡ್ತೀರಿ, ಅದು ಜಾರ್ತಿದೆ ಅಲ್ವಾ? ಶಕ್ತಿನ ಉಳಿಸ್ಕೊಳ್ಬಹುದು, ವಿಶ್ರಾಂತಿ ಪಡೆದು ಮರುಕ್ಷಣ ಕ್ರಿಯಾಶೀಲವಾಗಬಹುದು, ಶಕ್ತಿಯ ಜೊತೆ ಆಡಬಹುದು. ಆದರೆ ಸಮಯ ಜಾರಿ ಹೋಗ್ತಿದೆ. ಹಿಂದೆ ನೋಡಿ, ಬೆಲೆ ತೆರೋಕೆ ಸಮಯ ಇಲ್ಲ. ಮುಂದೆ ನೋಡಿ, ಏನ್ ಸಾಧ್ಯನೋ ಅದನ್ನು ಮಾಡಿ.